ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುಜಾತ ಮಲ್ನಾಡ್ ಯೂಟ್ಯೂಬ್ ಚಾನಲ್ನ. ನಾನು ನಿಮ್ಮ ಪ್ರೀತಿಯ ಸುಜಾತ. ಇವತ್ತು ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ, ಒಂದೇ ಹಿಟ್ಟಲ್ಲಿ ಯಾವ ರೀತಿ ಪಡ್ಡು ಮತ್ತು ದೋಸಾನ ಯಾವ ರೀತಿ ಮಾಡ್ತಾ ಇದ್ದೀನಿ ಅದನ್ನು ನಾನು ತೋರಿಸ್ತಾ ಇದ್ದೀನಿ. ಸೂಪರ್ ಸಾಫ್ಟ್ ಆಗಿರುವಂಥ ಪಡ್ಡು ಹಾಗೆ ದೋಸೆ ಎರಡಕ್ಕೂ ಒಂದೇ ಹಿಟ್ಟಲ್ಲಿ ರೆಡಿ ಮಾಡ್ತಾ ಇದ್ದೀನಿ. ಒಂದೇ ವಿಡಿಯೋಲ್ಲಿ ಇದೆರಡನ್ನು ತೋರಿಸ್ತಾ ಇದ್ದೀನಿ. ಹಾಗೆ ಮೊದಲನೇದಾಗಿ, ನೀವು ಫಸ್ಟ್ ಟೈಮ್ ನನ್ನ ಚಾನೆಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನನ್ನ ವೀಡಿಯೋಸ್ನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ನಿಮ್ಮ ವ್ಯಾಲ್ಯೂಯಬಲ್ ಕಮೆಂಟನ್ನು ಸಹ ಆ್ಯಡ್ ಮಾಡಿ ಅಂತ ಕೇಳ್ಕೊತಾ ಇವಾಗ ವೀಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನು ಮೊದಲೇದಾಗಿ ಏನು ಮಾಡ್ತಾ ಇದ್ದೀನಿ ಅಂದರೆ, 1 ಕೆಜಿ ಅಕ್ಕಿಯನ್ನು ತಗೊಂಡಿದ್ದೀನಿ. ನಾರ್ಮಲ್ ರೇಷನ್ ಅಕ್ಕಿನ ನೆನೆಸಿಟ್ಟಿದ್ದೀನಿ. ಹಾಗೆ 200 ಗ್ರಾಮ್ ಅಷ್ಟು ಉದ್ದಿನ ಬೇಳೆ ಹಾಕಿದ್ದೀನಿ. ಹಾಗೆ 3-4 ಸ್ಪೂನ್ ಮೆಂತ್ಯ ಕಾಳು. ಹಾಗೆ 150 ಗ್ರಾಮ್ ಅಷ್ಟು ಸಬ್ಬಕ್ಕಿನ ಸೈಡಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಈಗ ಉದ್ದಿನ ಬೇಳೆ ಅಕ್ಕಿ ಅದನ್ನೆಲ್ಲ ಒಟ್ಟಿಗೆ ನೆನೆಸಿಟ್ಟಿದ್ದೆ, ಅದನ್ನು 4 ಸಾರಿ ವಾಶ್ ಮಾಡಿದ್ದೀನಿ. ಹಾಗೆ ನೋಡಿ, ಈ ಕಡೆ ಸಪ್ರೇಟಾಗಿ ಸಬ್ಬಕ್ಕಿ ಕಾಳನ್ನು ನೆನೆಸಿಟ್ಟಿದ್ದೀನಿ. ಅದನ್ನು ಸಹ ಇವಾಗ ಎಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಟ್ಟಿಗೆ ಸಹ ನೆನೆಸಿದ್ರೆ ಅದು ತೊಳೆಯೋಕ್ಕೆಲ್ಲ ನಮ್ಗೆ ಕ್ಲೀನ್ ಆಗಿರಲ್ಲ, ಅದಕ್ಕೋಸ್ಕರ ಎಲ್ಲ ಸೇರಿ ರುಬ್ಕೊತಾ ಇದ್ದೀನಿ. ಇವಾಗ ಒಂದು ಪಾತ್ರೆಗೆ ಹಾಕಿಬಿಟ್ಟು ರುಬ್ಬಿ ಮಿಕ್ಸಿಲಿ ನೈಸ್ ಎಷ್ಟು ನೈಸ್ ಸಾಧ್ಯನೋ ಅಷ್ಟು ನೈಸಾಗಿ ರುಬ್ಕೊಂಡು ಇವಾಗ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಪಾತ್ರೆಗೆ ಹಾಕಿದ ನಂತರ ಅದಕ್ಕೆ ಉಪ್ಪು ಸೇರಿಸ್ತಾ ಇದ್ದೀನಿ. ನೀವು ರಾತ್ರಿನೇ ಹಿಟ್ಟು ಮಿಕ್ಸ್ ಮಾಡಿ ಇಡಬೇಕಾಗುತ್ತೆ, ಯಾಕಂದರೆ ಚಳಿ ಇರೋದ್ರಿಂದ. ಇವಾಗ ಅದನ್ನು ಫಸ್ಟಾಗಿ ನಾವು ಮಿಕ್ಸ್ ಮಾಡಿಟ್ಬಿಟ್ರೆ, ಕ್ಲೋಸ್ ಮಾಡಿಟ್ರೆ ಚೆನ್ನಾಗಿ ಹುದುಗಿ ಬರುತ್ತೆ. ಇವಾಗ ನಾನೆಲ್ಲ ಮಿಕ್ಸ್ ಮಾಡಾಗಿದೆ. ಇವಾಗ ನಾನೊಂದು ಪ್ಲೇಟ್ ಕ್ಲೋಸ್ ಮಾಡಿ ಫುಲ್ ಓವರ್ ನೈಟ್ ಇಡ್ತಾ ಇದ್ದೀನಿ. ಇವಾಗ ಓವರ್ ನೈಟ್ ಇಟ್ಟಿದ್ದಾದ ನಂತರ ಬೆಳಗ್ಗೆ ತೆಗ್ದು ನೋಡೋಣ ಯಾವ ರೀತಿ ಆಗಿದೆ ಹಿಟ್ಟು ಅಂತ. ನೋಡಿ, ಒಂದು ಸಾರಿ ನಾನು ಆಲ್ರೆಡಿ ಮಿಕ್ಸ್ ಮಾಡಿದ್ದೀನಿ, ಚೆನ್ನಾಗಿ ನೋಡಿ ಕರೆಕ್ಟಾಗಿ ಬಂದಿದೆ. 1 ಕೆಜಿ ಅಕ್ಕಿಗೆ 200 ಗ್ರಾಮ್ ಅಷ್ಟು ಉದ್ದಿನ ಬೇಳೆ, 4 ಸ್ಪೂನ್ ಮೆಂತ್ಯ, ಹಾಗೆ 150 ಗ್ರಾಮ್ ಅಷ್ಟು ಒಂದು ಗ್ಲಾಸ್ ಆದರೂ ಓಕೆ ಸಬ್ಬಕ್ಕಿ ಕಾಳನ್ನು ನೆನೆಸಿ ಹಾಕಿ ರುಬ್ಬಿಟ್ಟಿರುವಂಥ ಹಿಟ್ಟು. ಇವಾಗ ನಾನೊಂದು ಚಿಕ್ಕ ಪಾತ್ರೆ ತೊಗೊಂಡಿದ್ದೀನಿ, ಪಡ್ಡುಗೆ ನಾನು ಸಪ್ರೇಟಾಗಿ ಈ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹಿಟ್ಟು. ಕರೆಕ್ಟಾಗಿ ನಿಮಗೆ ಹುಳಿ ಅಂಶ ಸ್ವಲ್ಪ ಕೂಡ ಇರಲ್ಲ. ರೈಸ್ ಹಾಕಿದ್ರೆ ಸ್ವಲ್ಪ ಹುಳಿ ಅಂಶ ಬರುತ್ತೆ, ಸಬ್ಬಕ್ಕಿ ಹಾಕೋದ್ರಿಂದ ಹುಳಿ ಅಂಶ ಎಲ್ಲೂ ಬರಲ್ಲ, ಚೆನ್ನಾಗಿ ಬರುತ್ತೆ ನಿಮಗೆ ಪಡ್ಡುಗಳು. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ, ಹಾಗೆ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಚಿಕ್ಕದಾಗಿ ಕಟ್ ಮಾಡಿರೋವಂಥ 2 ಈರುಳ್ಳಿ, ಹಾಗೆ ಹಸಿಮೆಣಸಿನ್ಕಾಯಿ. ಎಷ್ಟು ಹಾಕಿದ್ರು ಚೆನ್ನಾಗಿರುತ್ತೆ, ನಿಮಗೆ ಖಾರ ಎಷ್ಟು ಬೇಕು ನೋಡಿಕೊಂಡು ಹಾಕಿ. ಉಪ್ಪು ರಾತ್ರಿನೇ ನಾನು ಮಿಕ್ಸ್ ಮಾಡಿಟ್ಟಿದ್ದೆ ಅಲ್ಲ, ಇವಾಗ ಏನು ಹಾಕ್ತಾ ಇಲ್ಲ. ನೀವು ಕರೆಕ್ಟಾಗಿ ಕೈಯಲ್ಲೇ ಮಿಕ್ಸ್ ಮಾಡಬೇಕು, ಚೆನ್ನಾಗಿ ಮಿಕ್ಸ್ ಮಾಡ್ತಿರೋ ಅಷ್ಟು ಚೆನ್ನಾಗಿ ಬರುತ್ತೆ ಹಿಟ್ಟು. ಚೆನ್ನಾಗಿ ಮಿಕ್ಸ್ ಮಾಡಿ ಕ್ಲೋಸ್ ಮಾಡಿ ಇಟ್ಬಿಟ್ರೆ, ಸೆಕೆಗಾಲದಲ್ಲಾದರೆ ರಾತ್ರಿ ಉಪ್ಪು ಹಾಕಬಾರ್ದು, ಎಲ್ಲ ಜಾಸ್ತಿ ಹುಳಿ ಬಂದುಬಿಡುತ್ತೆ. ಇವಾಗ ನಾನು ಪಡ್ಡು ತವಾನ ಬಿಸಿ ಇಟ್ಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಇವಾಗ ಬಿಸಿ ಆಗಿದೆ, ಚೆನ್ನಾಗಿ ಕಾದಿರಬೇಕು ತವಾ, ಪಡ್ಡು ತವಾ, ಅದಕ್ಕೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ನೋಡಿ ಇವಾಗ ಎಣ್ಣೆ ಹಾಕಾಗಿದೆ. ನಾನು ಪಡ್ಡು ಹಿಟ್ಟನ್ನೇನು ರೆಡಿ ಮಾಡಿಟ್ಕೊಂಡಿದ್ದೆ ಅಲ್ಲ, ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯನ್ನು ಹಾಕಿದ್ದೀನಿ. ಇವಾಗ ಇದನ್ನು ಒಂದೊಂದಾಗಿ ಹಾಕ್ತಾ ಇದ್ದೀನಿ ಸ್ಪೂನಲ್ಲಿ. ಚೆನ್ನಾಗಿ ಕಾದಿರಬೇಕು ತವಾ, ಇಲ್ಲಾಂದರೆ ಎದ್ದೇಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಕಾದಿದ ನಂತರ ಹಾಕಿಬಿಟ್ರೆ ಚೆನ್ನಾಗಿ. ನೋಡಿ ಇವಾಗೆಲ್ಲ ಹಾಕಾಗಿದೆ. ಇವಾಗ ಒಂದು ಪ್ಲೇಟ್ನ ನಾನು ಕ್ಲೋಸ್ ಮಾಡಿಡ್ತಾ ಇದ್ದೀನಿ. ಕ್ಲೋಸ್ ಮಾಡಿ ಒಂದು 5 ಮಿನಿಟ್ಸ್ ಆದ ನಂತರ ಸಣ್ಣ ಉರಿಲಿಡಬೇಕು ಯಾವಾಗಲೂ, ಇಲ್ಲಾಂದರೆ ಕಪ್ಪಗಾಗಿ ನಿಮಗೆ ಚೆನ್ನಾಗಿ ಬರಲ್ಲ ಪಡ್ಡು. ಸಣ್ಣ ಹಾಕಿದ ನಂತರ ಸಣ್ಣ ಮಾಡಿಬಿಡಬೇಕು, ಗ್ಯಾಸನ್ನು ಚಿಕ್ಕದಾಗಿ ಮೀಡಿಯಂ ಫ್ಲೇಮಲ್ಲಿ ಇಟ್ಟಿರಬೇಕು. ನೋಡಿ ಇವಾಗ ಎಲ್ಲ ತಿರುವು ಹಾಕ್ತಾ ಇದ್ದೀನಿ, ಪಡ್ಡು ಒಂದು ಕಡೆ ಬೆಂದಿದೆ. ಇವಾಗ ಹಿಟ್ಟು ಕರೆಕ್ಟಾಗಿ ಬಂದರೆ ಪಡ್ಡು ಎಷ್ಟು ಸಾಫ್ಟಾಗಿ ಬರುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಬರುತ್ತೆ. ಕಲರ್ ಕೂಡ ಚೆನ್ನಾಗಿರುತ್ತೆ ಸಬ್ಬಕ್ಕಿ ಹಾಕೋದ್ರಿಂದ. ನೋಡಿ ಎರಡು ತವಾನ ನಾನು ಆಲ್ರೆಡಿ ಬೇಯಿಸಿಟ್ಟಿದ್ದೀನಿ, ಎಷ್ಟು ಸಾಫ್ಟ್ ಆಗಿದೆ, ಹಾಗೆ ಕಲರ್ಫುಲ್ ಪಡ್ಡುಗಳು ಇವಾಗ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಈಸಿಯಾಗಿ ಒಂದೇ ಹಿಟ್ಟಲ್ಲಿ ಮಾಡಿರೋಂಥ ಪಡ್ಡುಗಳು ರೆಡಿ ಆಯಿತು. ಇವಾಗ ನಾನು ಪಡ್ಡು ಸೈಡಲ್ಲಿ ಇಟ್ಬಿಟ್ಟು ದೋಸೆ ರೆಡಿ ಹಾಕ್ತಾ ಇದ್ದೀನಿ. ಇವಾಗ ದೋಸೆ ತವಾನ ಆಲ್ರೆಡಿ ಬಿಸಿ ಇಟ್ಟಿದ್ದೆ, ನೋಡಿ ದೋಸೆ ಹಾಕಿದ್ದೀನಿ. ಇವಾಗ ಅದಕ್ಕೆ ಸ್ವಲ್ಪ ಎಣ್ಣೆ ಮಿಕ್ಸ್ ಮಾಡ್ತಾ ಇದ್ದೀನಿ, ಅದೇ ಹಿಟ್ಟು. ನಾರ್ಮಲ್ ಏನು ಹಿಟ್ಟು ತೊಗೊಂಡಿದ್ದೆಲ್ಲ ಅದೇ ಹಿಟ್ಟು, ಪಡ್ಡುಗೆ ಏನು ತೊಗೊಂಡೆ ಅಲ್ಲ ಅದೇ ಹಿಟ್ಟು ಹಾಕಿದ್ದೀನಿ.
ನೋಡಿ ಸ್ವಲ್ಪ ಆಯಿಲ್ ಹಾಕಿದ್ದೀನಿ ಮೇಲ್ಗಡೆ ಮೇಲ್ಗಡೆ ಆಯಿಲ್ ಹಾಕಿದ ನಂತರ ಇವಾಗ ಖಾರ ಚಟ್ನಿನ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಖಾರ ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ ಅದನ್ನೆಲ್ಲ ತೋರಿಸಿಲ್ಲ, ಆಲ್ಮೋಸ್ಟ್ ಎಲ್ಲ ವೀಡಿಯೋಸಲ್ಲಿ ತೋರಿಸಿದ್ದೀನಿ, ಅದಕ್ಕೋಸ್ಕರ ನಾನಿವಾಗ ಆಲೂಗಡ್ಡೆ ಪಲ್ಯನ ತೋರಿಸ್ತಾ ಇಲ್ಲ. ನೋಡಿ ಕ್ರಿಸ್ಪಿಯಾಗಿರೋಂಥ ದೋಸೆ ಸಹ ರೆಡಿ ಆಗುತ್ತೆ. ಎಷ್ಟು ಹುಳಿ ಅಂಶ ಇರಲ್ಲ, ಚೆನ್ನಾಗಿ ಟೇಸ್ಟ್ ಬಂದಿರುತ್ತೆ, ದೋಸೆ ಸಹ ರೆಡಿ ಆಗುತ್ತೆ. ನೋಡಿ ಮತ್ತು ಅದೇ ಥರ ನಾನು ಮತ್ತೊಂದು ವೀಡಿಯೋನ ಸಾರಿ ಇನ್ನೊಂದು ದೋಸೆನ ಹಾಕ್ತಾ ಇದ್ದೀನಿ. ಹಾಕಿದ್ದಾಗಿದೆ ಇವಾಗ, ಅದಕ್ಕೂ ಸಹ ತುಪ್ಪ ಬೇಕಂದರೆ ತುಪ್ಪ ಹಾಕೋಬೋದು, ಇಲ್ಲಾಂದರೆ ಆಯಿಲ್ ಕೂಡ ಹಾಕೋಬೋದು. ನೋಡಿ ಕ್ರಿಸ್ಪಿಯಾಗಿರುವಂಥ ದೋಸೆಗೆ ಇವಾಗ ಖಾರ ಚಟ್ನಿ ಸ್ಪ್ರೆಡ್ ಮಾಡಿ ಮತ್ತು ಆಲೂಗಡ್ಡೆ ಪಲ್ಯನ ಇನ್ನೊಂದು ದೋಸೆಗೂ ಸಹ ಹಾಕ್ತಾ ಇದ್ದೀನಿ. ಹಿಟ್ಟು ಕರೆಕ್ಟಾಗಿ ಬಂದುಬಿಟ್ರೆ ನಿಮಗೆ ದೋಸೆ ಇರಲಿ ಪಡ್ಡು ಇರಲಿ ಯಾವುದಾದ್ರೂ ನೀಟಾಗಿ ಬಂದುಬಿಡುತ್ತೆ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುವಂಥ ರೆಸಿಪಿ ಕೂಡ ಇದು. ಹಾಗೆ ನೋಡಿ ದೋಸೆ ರೆಡಿಯಾಗಿದೆ, ಪಡ್ಡು ಕೂಡ ಈ ಕಡೆ ರೆಡಿಯಾಗಿದೆ. ಪಡ್ಡುಗೆ ಸಬ್ಬಸಿಗೆ ಸೊಪ್ಪು ಸಿಕ್ಕಿದ್ರೆ ಅದನ್ನು ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಘಮ, ಇಲ್ಲಾಂದರೆ ಕೊತ್ತಂಬರಿ ಸೊಪ್ಪು ಮಾತ್ರ ಹಾಕ್ಕೋಬೋದು. ನೋಡಿ ಪಡ್ಡು ರೆಡಿಯಾಗಿದೆ, ಪಡ್ಡು ಸಹ ರೆಡಿ ಆಯಿತು, ಹಾಗೆ ದೋಸೆ ಸಹ ರೆಡಿ ಆಯಿತು. ಇನ್ನೊಂದು ದೋಸೆನೂ ಸಹ ಹಾಕ್ತಾ ಇದ್ದೀನಿ. ನೋಡಿ ಈ ಥರ ದೋಸೆ ಸಹ ರೆಡಿಯಾಗಿದೆ. ನೀವೇನಾದರೂ ಹೊಸಬರಾಗಿದ್ದರೆ ನನ್ನ ಚಾನೆಲ್ನ ಲೈಕ್ ಶೇರ್ ಕಮೆಂಟ್ ಮಾಡಿ, ಹಾಗೆ ಇವತ್ತಿನ ರೆಸಿಪಿ ಹೇಗಿತ್ತು ಅಂತ ಹೇಳೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನನ್ನ ವೀಡಿಯೋಸ್ನ ಕೊನೆವರೆಗೂ ನೋಡಿ ಅಂತ ಕೇಳ್ಕೊತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇನ್ನೊಂದು ವಿಡಿಯೋಲಿ ಮತ್ತೆ ಸಿಗೋಣ.